ಎಲ್ಲ ಸ್ವಲ್ಪ ಈ ಕಡೆ ಯಾರು ವಿಶ್ ಮಾಡೋರು ಮಾತಾಡಿ ಏಕಾಏಕಿ ಬಂಧನೆ ಮಾಡ್ತಾರೆ ಮತ್ತೆ ಇವತ್ತು ನೀವು ಹೊರಗಡೆ ಬರ್ತಿರೋಂಥದ್ದು ಏನಿದ್ರು ವಿಚಾರ ಅನ್ಸ್ತದೆ ಧರ್ಮ ಮೊದಲನೇದಾಗಿ ಹೇಳ್ತೀನಿ ಹೋದ ಸಲ ಒಂದು ವರ್ಷದ ಹಿಂದೆ ಏನು 7 ದಿನ ಇಟ್ಕೊಂಡಿದ್ರು ಒಂದು ಟ್ವೀಟ್ ಮೇಲೆ ಅದೇ ಈ ಸಲಿನೂ ಕೂಡ ಒಂದು ಟ್ವೀಟ್ಗೋಸ್ಕರ 3 ದಿನ ಬಂಧನ ಇಟ್ಕೊಂಡಿದ್ದಾರೆ ಒಂದು ಹೇಳ್ತೀನಿ ಹೋರಾಟಗಾರರು ಅಂದರೆ ಸೆರೆಮನೆ ಅರಮನೆ ಅಂತ ಇಟ್ಕೊಂಡು ಹೋಗಬೇಕು ನಾವು ಅದೇ ರೀತಿಯಲ್ಲಿ ಅವತ್ತು ಹೇಳಿದ್ದು ಇವತ್ತು ಹೇಳ್ತೀವಿ ನಾವು ನಾಳೆ ದಿನ ಏನಾದರೂ ನಾವು ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮುಂದುವರಿಸ್ತೀವಿ ಮತ್ತೆ ಅವ್ರು ಹಾಕ್ತಾರೆ ಅಂದರೆ ಮತ್ತೆ ನಾವು ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೀವಿ ತಂದೆ ಪೆರಿಯಾರವರು ಈ 15 ವರ್ಷದಲ್ಲಿ 23 ಸರಿ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರು ಕೂಡ ಯಾವುದಕ್ಕಾದರೂ ತಯಾರಿರ್ತಾರೆ ಮತ್ತು ಭಗತ್ ಸಿಂಗ್ ಅಂಥವ್ರು ಏನು ಹೋರಾಟ ಮಾಡಿ ಜೀವನನೇ ಕೊಡ್ತಾರೆ ಇವರೆಲ್ಲ ನಮ್ಮ ಮಾರ್ಗದರ್ಶಕ ಇವರಲ್ಲಿ ಆಮೇಲೆ ಮುಖ್ಯವಾಗಿ ನಮಗೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಭಾರತ ಒಂದು ಅತ್ಯುತ್ತಮ ಪ್ರಜಾಪ್ರಭುತ್ವ ಆದರೆ ಈ ಪ್ರಜಾಪ್ರಭುತ್ವವನ್ನು ನುಚ್ಚುನೂರು ಮಾಡ್ತಾ ಇದ್ದಾರೆ ಯಾಕಂದರೆ ವಾಕ್ ಸ್ವತಂತ್ರ ಕಿತ್ತಾಕ್ತಾ ಇದ್ದಾರೆ ಈ ವ್ಯವಸ್ಥಿತ ಶಕ್ತಿಗಳು ನಾನು ಮಾತಾಡಿರೋದು ಹಿಂದುತ್ವದ ಬಗ್ಗೆ ಆದರೆ ಧರ್ಮ ನಿಂದನೆ ಅಂತ ಹೇಳ್ತಾರೆ ಹಿಂದುತ್ವ ಬೇರೆ ಹಿಂದೂ ಧರ್ಮ ಬೇರೆ ಹಿಂದೂ ಧರ್ಮ ಪ್ರಶ್ನೆ ಮಾಡ್ಬೋದಾ ಮಾಡಬಾರ್ದೋ ಅದು ಬೇರೆ ಪ್ರಶ್ನೆ ಅದನ್ನು ಕೂಡ ನಾವು ಅನ್ಯಾಯದ ವಿರುದ್ಧ ಎಲ್ಲೇ ಬಂದು ಪ್ರಶ್ನೆ ಮಾಡಬೇಕು ಅನ್ನೋ ನಮ್ಮ ವಾದ ಆದರೆ ಇಲ್ಲಿ ಹಿಂದುತ್ವ ಅನ್ನೋ ನಾವು ಹೇಳಿದ್ದೀವಿ ಹಿಂದುತ್ವ ಅನ್ನೋ ಸ್ಪಷ್ಟವಾಗಿ ಹೇಳಿದ್ದೀವಿ ಹಿಂದುತ್ವ ಅನ್ನೋದೇನು ಹಿಂದುತ್ವ ಅನ್ನೋದು 100 ವರ್ಷದ ಏನು ಒಂದು ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಸಿದ್ಧಾಂತ ನೀವು ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮ ಥರ ಹಿಂದುತ್ವ ಅನ್ನೋ ಒಂದು ಪ್ರತ್ಯೇಕ ಧರ್ಮ ಆಗಬೇಕಂದ್ರೆ ಹೇಳಿ ನಾವು ನಿಮ್ಮ ಜೊತೆ ನಿಂತ್ಕೊಂತೀವಿ ನೀವು ಪ್ರತ್ಯೇಕ ಧರ್ಮ ಆಗಿ ಆದರೆ ನೀವು ಬಂದ್ಬಿಟ್ಟು ಹಿಂದೂ ಧರ್ಮನೂ ನೀವೇ ಹಿಂದುತ್ವ ನೀವೇ ಅನ್ನೋದು ನೀವು ರೀತಿ ಹೈಜ್ಯಾಕ್ ಮಾಡ್ಕೊಳಕ್ಕಾಗಲ್ಲ ನಮ್ಮ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವು ಹಿಂದೂ ಧರ್ಮನೂ ಪ್ರಶ್ನೆ ಮಾಡ್ಬೋದು ಹಿಂದುತ್ವನೂ ಪ್ರಶ್ನೆ ಮಾಡ್ಬೋದು ಹಿಂದುತ್ವ ಇವತ್ತು ಭಾಳ ದಾಳಿ ಮಾಡ್ತಾ ಇದೆ ಹಿಂದುತ್ವ ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ ಹಿಂದುತ್ವ ಎಲ್ಲೇ ಅಸಮಾನತೆ ಬರುತ್ತೋ ಹಿಂದುತ್ವ ದ್ವೇಷ ಮತ್ತು ಸುಳ್ಳು ಮೇಲೆ ಕಟ್ಟಿದೆ ಆ ಹಿಂದುತ್ವನ ನಾವೆಲ್ಲರೂ ಸಮಾನತಾವಾದಿಗಳು ಪ್ರಶ್ನೆ ಮಾಡ್ತೀವಿ ಸಮಾನತೆಗಳು ಪ್ರಶ್ನೆ ಮಾಡಿ ಒಂದು ಸಮಾಜನ ಕಟ್ತೀವಿ ನಾವೆಲ್ಲರೂ ಇವತ್ತು ಎದ್ದು ನಿಂತು ಆ ಹೋರಾಟ ಇನ್ನೂ ಶಕ್ತಿಗೊಳ್ತಾ ಇದೆ ಎಂದೆಂದಿಗೂ ಇನ್ನು ಮುಂದುವರಿಸ್ತೀವಿ ಇನ್ನೂ ಧೈರ್ಯದಿಂದ ಮಾಡ್ತೀವಿ ನಮ್ಮ ಕುಕ್ಸ ಖಂಡಿತ ಆಗಲ್ಲ ಜೈ ಕರ್ನಾಟಕ ಜೈ ಸರ್ ಸರ್ ಸರ್.